ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ನಾನು ಹಲವಾರು ಹುದ್ದೆಗಳ ವಿಷಯ ಬಂದಿನಿ ಸೊ ನೋಡಿ ಈ ಹುದ್ದೆಗಳೆಲ್ಲ ಬಂದು ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿದೆ ಸೊ ಈ ರೀತಿಯಾಗಿ ಯು ಎಸ್ ಧಾರವಾಡದಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ ಮತ್ತು ಡಿಪ್ಲೊಮದವರಿಗೆ ಒಂದು ಅವಕಾಶ ಕೊಡ್ತಾ ಇದ್ದಾರೆ ಮತ್ತು ನೋಡಿ ಶಿವಮೊಗ್ಗದಲ್ಲಿ ಹಿಂದಿ ಶಿಕ್ಷಕರ ನೇಮಕಾತಿ ನಡೀತಾ ಕೇಂದ್ರ ಕೇಂದ್ರೀಯ ವಿದ್ಯಾಲಯ ಕೊಡಗು ಮಡಿಕೇರಿ ಇಲ್ಲಿ ನೇಮಕಾತಿ ಬೆಂಗಳೂರಲ್ಲಿ ಹಲವಾರು ಶಾಲೆಗಳಲ್ಲಿ ಸೊ ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಗೆ ಕಲಿತಾ ಇದ್ದಾರೆ ಬನ್ನಿ ಇದ್ರ ಬಗ್ಗೆ ಪೂರ್ಣ ಮಾಹಿತಿ ತಿಳಿಸಿಕೊಡ್ತೀನಿ ಸೊ ನೋಡಿ ಮೊದಲಿಗೆ ಈ ರೀತಿಯಾಗಿದೆ ಶ್ರೀ ಉಮಾಮಹೇಶ್ವರಿ ಗ್ರಾಮಾಂತರ ಸೊ ವಿದ್ಯಾವರ್ಧಕ ಸಂಘ ಸೊ ಮಾವಲಿ ಅಂತ ಹೇಳಿ ಇಲ್ಲಿ ಕೊಡ್ತಾ ಇದಾರೆ ಸೊ ಶಿವಮೊಗ್ಗ ಜಿಲ್ಲೆ ಸೊ ಇಲ್ಲಿ ಅವಕಾಶ ಇರುವಂಥದ್ದು ನೋಡಿ ಈ ಒಂದು ಪ್ರಕರಣ ಬಂದಿರುವಂಥದ್ದು ಎರಡನೇ ತಾರೀಕು ಫೆಬ್ರವರಿ ಸೊ ಆಲ್ರೆಡಿ ಎರಡು ದಿನ ಆಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ನೋಡಿ ಈ ರೀತಿಯಾಗಿ ಬಂದಿರುವಂತದ್ದು ನೋಡಿ ಆಸಕ್ತರು ಈ ಜಾಹೀರಾತು ಪ್ರಕಟ ಪ್ರಕಟಣೆಯ ಇಪ್ಪತ್ತೊಂದು ದಿನಗಳ ಒಳಗಾಗಿ ದೃಢಕರಿಸಿದ ದಾಖಲಾತಿಗಳು ಹಾಗೂ ಐನೂರು ರೂಪಾಯಿ ಡಿಡಿಯೊಂದಿಗೆ ಕಾರ್ಯದರ್ಶಿಯವರಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು ಸೊ ಯಾವ ಹುದ್ದೆಗೆ ಅಂತಂದರೆ ನೋಡಿ ಹಿಂದಿ ಸಹ ಶಿಕ್ಷಕರು ಹುದ್ದೆಗೆ ತಗೊಳ್ತಾ ಇದ್ದಾರೆ ಸೊ ಒಂದು ಹುದ್ದೆ ಇದೆ ಸೊ ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಅವ್ರಿಗೆ ಸೊ ಹಿಂದಿ ಸೊ ಬಿ ಎ ಬಿ ಎಡ್ ಮಾಡಿರೋರು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ವಯಸ್ಸುಗೆ ಬಂತು ಅಂತಂದರೆ ನೋಡಿ ಇಲ್ಲಿ ವಿದ್ಯಾರ್ಹತೆ ಮೀಸಲಾತಿ ಅನುಸರಲಾಗ ಅನುಸರಿಸಲಾಗುತ್ತದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸೊ ಪ್ರಕರಣ ದಿನಾಂಕದಂದು ನಿಗದಿ ನಿಗದಿತ ವಯೋಮಿತಿ ಇರತಕ್ಕದ್ದು ಸೊ ವಿದ್ಯಾರ್ಹತೆ ಆ ಮೀಸಲಾತಿ ಅನುಸ ಅನುಸಾರವಾಗಿರುತ್ತದೆ ಸೊ ಅರ್ಜಿಯ ಒಂದು ಪ್ರತಿಯನ್ನು ಜಿಲ್ಲಾ ಉಪನಿರ್ದೇಶಕರು ಅಂತ ಹೇಳಿ ಇಲ್ಲಿ ಕೊಡ್ತಾ ಇದ್ದಾರೆ ಸೊ ಶಿವಮೊಗ್ಗ ಸೊ ಇವರಿಗೆ ಸಲ್ಲಿಸಬೇಕು ಅಂತ ಹೇಳಿ ಕೂಡ ಇಲ್ಲಿ ಕೊಟ್ಟಿರುವಂಥದ್ದು ಸೊ ಮೂರು ಕಡ್ಡಾಯವಾಗಿ ಸೊ ಮೂರನೇದು ಏನು ಕೊಟ್ಟಿದ್ದಾರೆ ಸೊ ಕಡ್ಡಾಯವಾಗಿ ಬಿ ಎ ಮತ್ತು ಬಿ ಎಡಲ್ಲಿ ಅಲ್ಲಿ ಸೊ ಹಿಂದಿಯನ್ನು ಐಚ್ಛಿಕ ವಿಷಯವಾಗಿ ಓದಿರಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು ಸೊ ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದರೆ ನೋಡಿ ಇಲ್ಲಿ ಫೋನ್ ನಂಬರ್ನ ಕೊಟ್ಟಿದ್ದಾರೆ ಸೊ ಅಧ್ಯಕ್ಷರು ಫೋನ್ ನಂಬರ್ನ ಕೊಟ್ಟಿರುವಂಥದ್ದು ಸೊ ಸೊನ್ನೆ ಏಳು ಸೊನ್ನೆ ಎರಡು ಎರಡು ಸೊ ಏಳು ಒಂದು ಸೊನ್ನೆ ಸೊನ್ನೆ ಐದು ಒಂದು ಸೊ ಈ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡ್ಕೋಬಹುದು ಇನ್ಫಾರ್ಮೇಷನ್ ತಿಳ್ಕೊಬೋದು ಸೊ ಆಸಕ್ತರು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಹೇಳ್ಬೋದು ನೆಕ್ಸ್ಟ್ ನೋಡಿ ಮುಂದಿನದಾಗಿ ಸೊ ಕೇಂದ್ರೀಯ ವಿದ್ಯಾಲಯ ಸೊ ಕೊಡಗು ಇಲ್ಲಿ ಓಪನಿಂಗ್ ಇರುವಂಥದ್ದು ನೋಡಿ ಇಲ್ಲಿ ಡೈರೆಕ್ಟಾಗಿ ವಾಕ್ ಇನ್ ಗೆ ಕರಿತಾ ಇದ್ದಾರೆ ಸೊ ಯಾವಾಗ ಅಂತಂದರೆ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಶುಕ್ರವಾರ ವಾಕ್ ಇಂಟರ್ವ್ಯೂ ಇರುವಂಥದ್ದು ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಕೂಡ ನಡೆಯುತ್ತೆ ನೋಡಿ ಯಾವ ಪೋಸ್ಟ್ಗೆ ಅಂತಂದರೆ ಪಿ ಆರ್ ಟಿ ಪ್ರೈಮರಿ ಟೀಚರ್ಸ್ ಟಿ ಜಿ ಟ್ರೈನ್ ಟೀಚರ್ಸ್ಗೆ ಕರಿತಾ ಇದ್ದಾರೆ ನೋಡಿ ಯಾವ ಯಾವ್ಯಾವಕ್ಕೆ ಅಂತಂದ್ರೆ ಇಂಗ್ಲೀಷ್ ಸಾಂಸ್ಕೃತ ಹಿಂದಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಸೋಷಿಯಲು ಯೋಗ ಮತ್ತೆ ಸ್ಪೋರ್ಟ್ಸ್ ಕೋಚ್ ಈ ರೀತಿಯಾಗಿ ತಗೊಳ್ತಾ ಇರುವಂತದ್ದು ಮತ್ತೆ ಪಿ ಟಿ ಪೋಸ್ಟ್ಗೆ ಇದ್ದಾರೆ ಬಯಾಲಜಿ ಮ್ಯಾಥ್ಸ್ ಕೆಮಿಸ್ಟ್ರಿ ಫಿಸಿಕ್ಸ್ ಇಂಗ್ಲೀಷ್ ಹಿಂದಿ ಕಂಪ್ಯೂಟರ್ ಗೆ ಕರಿತಾ ಇರುವಂತದ್ದು ಮತ್ತೆ ಕಂಪ್ಯೂಟರ್ ಇನ್ಸ್ಟ್ರೆಟರ್ ಮತ್ತು ಗೈಡೆನ್ಸ್ ಕೌನ್ಸಿಲರ್ ಮತ್ತೆ ನರ್ಸ್ಗೂ ಕೂಡ ಕರಿತಾ ಇದಾರೆ ಅಂತ ಹೇಳಿ ಹೇಳ್ಬೋದಾಗಿದೆ ಖಂಡಿತವಾಗ್ಲೂ ಸೊ ನರ್ಸ್ ಮಾಡಿರೋರು ಕೂಡ ಒಂದು ಅವಕಾಶ ಇರುವಂತದ್ದು ಸೊ ನೋಡಿ ನಿಮಗೆ ಏನೇ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೋಡಿ ಡಬ್ಲ್ಯೂ ಡಾಟ್ ಕೊಡಗು ಡಾಟ್ ಕೆ ವಿ ಎಸ್ ಡಾಟ್ ಇ ಸಿ ಡಾಟ್ ಇನ್ ಈ ಒಂದು ಗೆ ಹೋಗಬೇಕಾಗುತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಯಾವ ರೀತಿ ಅಂತಂದ್ರೆ ಅವ್ರದೇ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ ನೋಡಿ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತಂದ್ರೆ ಫೋನ್ ಮಾಡ್ಕೋಬಹುದು ಬರೀ ನಾನು ನಿಮಗೆ ಆ ಒಂದು ವೆಬ್ಸೈಟ್ ನ ಒಂದ್ಸರಿ ತೋರಿಸ್ಬಿಡ್ತೀನಿ ಸೊ ನೋಡಿ ಈ ವೆಬ್ಸೈಟು ಈ ರೀತಿ ಬರುತ್ತೆ ಕೇಂದ್ರ ವಿದ್ಯಾಲಯ ಕೊಡಗು ಮಡಿಕೇರಿ ಸೊ ನೋಡಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಫಾರ್ ದ ಪಾರ್ಟ್ ಟೈಮ್ ಕಾಂಟ್ರಾಕ್ಷನ್ ಟೀಚರ್ಸ್ ಇಂಟರ್ವ್ಯೂ ಅಂತ ಹೇಳಿ ಬರ್ತಾ ಇದೆ ನೋಡಿ ಈ ನಾಲ್ಕು ಕೂಡ ಇರುವಂಥದ್ದು ನೋಡಿ ಎಜುಕೇಷನ್ ಕ್ವಾಲಿಫಿಕೇಶನ್ಸ್ ಬೇಕು ಅಂತಂದರೆ ನೀವು ಇಲ್ಲಿ ಬಂದು ಚೆಕ್ ಮಾಡ್ಕೋಬೋದು ಸೀರಿಯಲ್ ನಂಬರ್ ಮೂರು ಮತ್ತು ನಾಲ್ಕು ಸೀರಿಯಲ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ ಸಿಗುತ್ತೆ ನೋಡಿ ಇದು ಸೀರಿಯಲ್ ನಂಬರ್ ಎರಡರಲ್ಲಿ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಕೂಡ ಇಲ್ಲಿ ಸಿಗುವಂಥದ್ದು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು ಡೈರೆಕ್ಟ್ ಇಂಟರ್ವ್ಯೂ ಹೋಗಬೇಕಾಗತ್ತೆ ಅಂತ ಹೇಳಿ ಹೇಳ್ಬೋದಾಗಿದೆ ಸೊ ಖಂಡಿತವಾಗಲೂ ಸೊ ನೀವು ಒಂದು ಈ ಒಂದು ಅಧಿಸೂಚನೆಯನ್ನು ಓದ್ಕೊಂಡು ಕಂಪ್ಲೀಟಾಗಿ ಓದಿ ಕ್ವಾಲಿಫಿಕೇಶನ್ ತಿಳ್ಕೊಂಡು ಸೊ ಈ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಸೊ ಬನ್ನಿ ನೆಕ್ಸ್ಟ್ ಮುಂದಿನ ಉದ್ಯೋಗ ನೋಡೋಣ ಸೊ ಮುಂದಿನ ಉದ್ಯೋಗ ಬಂದ್ರೆ ನೋಡಿ ಯು ಎ ಎಸ್ ಧಾರವಾಡಲ್ಲಿ ಕ್ಲಸ್ಟರ್ ಫಾರ್ ಫ್ರಂಟ್ ಲೈನ್ ಡೆಮಾನ್ಸ್ಟ್ರೇಷನ್ ಆನ್ ಪಲ್ಸ್ ಅಂತ ಹೇಳಿ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಅಂದ್ರೆ ಪ್ರಾಜೆಕ್ಟ್ ನಡೀತಾ ಇದೆ ಇಲ್ಲಿ ನೋಡಿ ಪಲ್ಸ್ ಟೆಕ್ನಾಲಜಿ ಏಜೆಂಟ್ ಅಂತ ತಗೊಳ್ತಾ ಇರುವಂತಹದು ತಾತ್ಕಾಲಿಕ ಹುದ್ದೆಗೆ ಸೊ ನೋಡಿ ಈ ಒಂದು ಕ್ವಾಲಿಫಿಕೇಶನ್ ಏನ್ ಬೇಕು ಅಂತಂದ್ರೆ ಒಂದು ಪೋಸ್ಟ್ಗೆ ತಗೊಳ್ತಾ ಇದೆ ಸೊ ಇನ್ ಅಗ್ರಿ ಮಾಡಿರೋ ಒಂದು ಅವಕಾಶ ಇದೆ ಹತ್ತು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ತಿಂಗಳಿಗೆ ಅಂತ ಹೇಳಿ ಕೊಟ್ಟುವಂತದ್ದು ನೋಡಿ ಇಂಟ್ರೆಸ್ಟ್ ಇರುವಂತವರು ಸೊ ನೇಮಕಾತಿ ಪಡೆಯಲು ಸೊ ಬಯಸಿ ಅಭ್ಯರ್ಥಿಗಳು ಈ ಕೆಳಗಿನ ನಮೋದಿಸುವ ಅರ್ಜಿ ನಮೋನಿಯನ್ನು ಸೊ ಅರ್ಜಿ ನಮೋನೆ ಕೂಡ ಕೊಟ್ಟಿದ್ದಾರೆ ಸೊ ಈ ಒಂದು ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ ಸೊ ಕ್ಲಿಕ್ ಮಾಡ್ಕೊಂಡು ಸೊ ಅರ್ಜಿ ನಮೂನೆ ಹೇಗಿದೆ ನೋಡಿಕೊಂಡು ಸೊ ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗ್ಬೋದು ನೋಡಿ ದಿನಾಂಕ ಹನ್ನೊಂದು ಎರಡು ಇಪ್ಪತ್ತೆರಡರಂದು ಮುಂಜಾನೆ ಹತ್ತುವರೆ ಗಂಟೆಗೆ ಸೊ ವಿಸ್ತರಣಾ ನಿರ್ದೇಶನಾಲಯ ಸೊ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಸೊ ಇಲ್ಲಿ ಸಂದರ್ಶನಕ್ಕೆ ಹಾಜರಾಗಲು ತಿಳಿಸಲಾಗಿದೆ ಅಂತ ಹೇಳಿ ಕೊಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲ ದಾಖಲೆಗಳನ್ನ ತಗೊಂಡು ಸೊ ನೀವು ಎಕ್ಸ್ಪೀರಿ ಎಕ್ಸ್ಪೀರಿಯನ್ಸ್ ತಗೊಂಡು ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್ ತಗೊಂಡು ಖಂಡಿತವಾಗ್ಲೂ ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗಬಹುದು ಬಟ್ ಅಪ್ಲಿಕೇಶನ್ ಫಾರ್ಮೆಟ್ ಇವರು ಯಾವ ರೀತಿಯಾಗಿ ಕೊಟ್ಟಿದ್ರೆ ಸೊ ಅದೇ ಇರಬೇಕು ನೋಡಿ ಯಾವುದೇ ಸಂದರ್ಭದಲ್ಲಿ ಅರ್ಜಿಯನ್ನು ಮುಂಗಡವಾಗಿ ಕಳಿಸ ಕಳಿಸಬಾರದು ಆ ಒಂದು ಸಂದರ್ಶನದ ಸಮಯಕ್ಕೆ ಸೊ ನೀವು ಡೈರೆಕ್ಟ್ ಆಗಿ ಹಾಜರಾಗಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಸೊ ಪೂರ್ಣವಾಗಿ ಓದ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟ್ ಈ ಉದ್ದೇನು ಅಷ್ಟೇ ಅಧಿಸೂಚನೆ ಅಂತ ಬಂದಿರುವಂಥದ್ದು ನೋಡಿ ಇಲ್ಲಿ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ ಫಾರ್ ಎನ್ಹಾನ್ಸಿಂಗ್ ದ ಲೈವ್ಲಿಹುಡ್ ಆಫ್ ಫಾರ್ಮ್ ಫ್ಯಾಮಿಲೀಸ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ ಸೊ ಕಂಪ್ಯಾರಿಟಿವ್ ಎವಲ್ಯೂಷನ್ ಅಂತ ಹೇಳಿ ಒಂದು ಪ್ರಾಜೆಕ್ಟ್ ನಡೀತಾ ಇರೋದು ಸೊ ನೋಡಿ ಇಲ್ಲಿ ಸೊ ರಿಸರ್ಚ್ ಸೀನಿಯರ್ ರಿಸರ್ಚ್ ಫೆಲೋಗೆ ತಗೊಳ್ತಾ ಇದ್ದಾರೆ ಸೊ ಎಮ್ ಎಸ್ ಸಿ ಅಗ್ರಿ ಮಾಡಿರೋರು ಇನ್ ಅಗ್ರೋನಮಿ ಎಂ ಎಸ್ ಸಿ ಅಗ್ರಿ ಇನ್ ಸೋಷಲ್ ಸಾರಿ ಸಾಯಿಲ್ ಸೈನ್ಸ್ ಓಕೆ ನಾನು ಎಮ್ ಎಸ್ ಸಿಲಿ ಸಾಯಿಲ್ ಸೆನ್ಸೆಲ್ ಮಾಡಿರೋರು ಖಂಡಿತವಾಗ್ಲೂ ಅಪ್ಲೈ ಮಾಡ್ಕೋಬೋದು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾರೆ ತಿಂಗಳಿಗೆ ನೋಡಿ ಇಂಟ್ರೆಸ್ಟ್ ಇರುವಂತರು ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಮುಂಜಾನೆ ಹತ್ತು ಗಂಟೆಗೆ ಸಂದರ್ಶನ ಕೊಠಡಿ ಡೀನ್ ಕೃಷಿ ಸೊ ಕೃಷಿ ಮಹಾವಿದ್ಯಾಲಯ ಸೊ ವಿಜಯಪುರ ವಿಜಯಪುರದಲ್ಲಿ ಸಂದರ್ಶನಕ್ಕೆ ಹಾಜರಾಗಲು ಅಂತ ಹೇಳಿ ಕೊಡ್ತಾರೆ ಸೊ ಓಕೆ ಓಕೆ ಸೊ ಇದು ವಿಜಯಪುರದಲ್ಲಿ ಅಂತ ಹೇಳಿ ಹೇಳ್ಬೋದಿದೆ ಸೊ ಕೃಷಿ ಮಹಾವಿದ್ಯಾಲಯ ಸೊ ವಿಜಯಪುರ ಸೊ ವಿಜಯಪುರದಲ್ಲಿ ಒಂದು ಅವಕಾಶ ಇರುವಂಥದ್ದು ಸೊ ಖಂಡಿತವಾಗ್ಲೂ ಸೊ ವಿಜಯಪುರದಲ್ಲಿ ಎಮ್ ಎಸ್ ಸಿ ಅಗ್ರಿ ಮಾಡ್ಕೊಂಡಿರೋರು ಸಾಯಿಲ್ ಸೈನ್ಸ್ ಮಾಡ್ಕೊಂಡಿರೋರು ಸೊ ಖಂಡಿತವಾಗ್ಲೂ ಹೋಗಿ ಒಂದು ಹುದ್ದೆಗೆ ನೀವು ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ಓಕೆನಾ ಸೊ ಈ ಒಂದು ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ಹೋಗಿ ಚೆಕ್ ನೀವು ಸರಿ ಚೆಕ್ ಮಾಡ್ಕೊಂಡು ಸೊ ಈ ಹುದ್ದೆಗೆ ಹೋಗಿ ನೀವು ನೇರ ಸಂದರ್ಶನದಲ್ಲಿ ಭಾಗಿಯಾಗಬಹುದು ನೆಕ್ಸ್ಟ್ ನೋಡಿ ಮುಂದಿನದಾಗಿ ಶೇರ್ ಶೇರ್ ಉಡ್ ಹೈಸ್ಕೂಲ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ ಅಕಾಡೆಮಿಕ್ ಆ್ಯಂಡ್ ನಾನ್ ಅಕಾಡೆಮಿಕ್ ಪೊಸಿಷನ್ಸ್ ಕಿರೀರದ್ದು ಫಸ್ಟ್ ನಾನ್ ಅಕಾಡೆಮಿಕ್ ಪೊಸಿಷನ್ಸ್ ಹೇಳ್ಬಿಡ್ತೀನಿ ನೋಡಿ ಎಚ್ ಆರ್ಗೆ ಕೀತಾರೆ ಗ್ರ್ಯಾ್ಯುಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮಾಡೋರು ಅಪ್ಲೈ ಮಾಡ್ಕೋಬೋದು ಐದು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು ಟ್ಯಾಲೆಂಟ್ ಅಂದ್ರೆ ಅಂದರೆ ರೆಕ್ರೂಟ್ಮೆಂಟಲ್ಲಿ ಐದು ವರ್ಷ ಎಕ್ಸ್ಪೀರಿಯನ್ಸು ಫ್ಲೂಯೆನ್ಸಿ ಇನ್ ಇಂಗ್ಲೀಷು ಹಿಂದಿ ಮತ್ತು ಕನ್ನಡ ಅಂತ ಹೇಳಿ ಇಲ್ಲಿ ಕೇಳ್ತಾಯಿದ್ದಾರೆ ಮತ್ತು ರಿಸೆಪ್ಷನಿಸ್ಟ್ ಅಂದರೆ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸ್ ಕರಿತಾ ಇದಾರೆ ಪದವಿ ಅಥವಾ ಸ್ನಾತಕ ಪದವಿ ಮಾಡಿರೋರು ಸೊ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಇದೇ ಫೀಲ್ಡಲ್ಲಿ ಅಪ್ಲೈ ಮಾಡ್ಕೋಬೋದು ಇಂಗ್ಲೀಷು ಹಿಂದಿ ಕನ್ನಡ ಬರೋರಿಗೆ ಅಪ್ಲೈ ಮಾಡಬಹುದು ಮತ್ತು ಜೂನಿಯರ್ ಅಕೌಂಟೆಂಟ್ ಕರಿತಾ ಇದಾರೆ ಮಾಡಿರೋರು ಅಪ್ಲೈ ಮಾಡ್ಕೋಬಹುದು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಸೊ ಫ್ಲೂಯೆನ್ಸಿ ಇನ್ ಇಂಗ್ಲಿಷ್ ಹಿಂದಿ ಅಂಡ್ ಕನ್ನಡ ಅಂತ ಹೇಳಿ ಕೇಳ್ತಾರೆ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ಸ್ ಇದು ವರ್ಷನೇ ಪದವಿ ಯಾವುದೇ ಪದವಿ ಇದು ಕೂಡ ಮೂರು ವರ್ಷ ಮಾರ್ಕೆಟಿಂಗು ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ ಕೂಡ ಸೊ ಗುಡ್ ಕಮ್ಯುನಿಕೇಶನ್ ಇಂಗ್ಲಿಷು ಹಿಂದಿ ಕನ್ನಡ ಬರಬೇಕು ಮತ್ತೆ ನೋಡಿ ಅಡ್ಮಿಷನ್ ಕೌನ್ಸಿಲರ್ಸ್ ಮತ್ತೆ ಮಾರ್ಕೆಟಿಂಗ್ ಎಲ್ಲದಕ್ಕೂ ಕೂಡ ಕೇಳ್ತಾ ಇದ್ದಾರೆ ಓಕೆನಾ ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಇರೋರು ಅಪ್ಲೈ ಮಾಡ್ಕೋಬಹುದು ಜೊತೆಗೆ ನೋಡಿ ಪ್ರೀ ಸ್ಕೂಲು ಹೆಡ್ ಅಂತ ಹೇಳಿ ಕೂಡ ಕರಿತಾ ಇದ್ದಾರೆ ಸೊ ಪ್ರೈಮರಿ ಸ್ಕೂಲ್ ಮಿಡಲ್ ಸ್ಕೂಲ್ ಸೆಕೆಂಡ್ರಿ ಸ್ಕೂಲ್ಗೆ ಕೂಡ ಎಲ್ಲ ನೇಮಕಾತಿ ನಡೀತಾ ಇದೆ ಸಬ್ಜೆಕ್ಟ್ಸ್ಗಳು ಕೂಡ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು ಟ್ರೈಂಡ್ ಇನ್ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅಂತ ಕೊಡ್ತಾ ಇದ್ದಾರೆ ಸೊ ಗ್ರ್ಯಾಜುಯೇಟ್ಸ್ ಇನ್ ಬಿ ಎಡ್ ಎನ್ ಟಿ ಟಿ ಅಂತ ಕೇಳ್ತಾ ಇದೆ ಸೊ ಇಂಗ್ಲೀಷ್ ಮ್ಯಾಥ್ಸ್ ಜೋಗ್ರಫಿ ಬಯಾಲಜಿ ಕೆಮಿಸ್ಟ್ರಿ ಸೊ ಈ ರೀತಿಯಾಗಿ ನೀವು ನೋಡಿಕೊಂಡು ಅಪ್ಲೈ ಮಾಡ್ಕೋಬಹುದು ನೋಡಿ ಇಂಟ್ರೆಸ್ಟ್ ಇರುವಂತವರು ಕೆರೀರ್ಸ್ ಅಟ್ ಶೇರ್ವುಡ್ ಹೈ ಡಾಟ್ ಕಾಮ್ ಸೊ ಅಂತ ಹೇಳಿ ನೀವು ಒಂದು ಮೇಲ್ ಇಡಿಗೆ ನೀವು ಕಳ್ಸಿಕೊಡ್ಬೇಕು ಅಂತ ಹೇಳಿ ಇಲ್ಲಿ ಕೊಡ್ತಾ ಇರುವಂತದ್ದು ಸೊ ಅಪ್ಲಿಕೆಂಟ್ಸ್ ಮಸ್ಟ್ ಮೆನ್ಷನ್ ದ ಜಾಬ್ ಟೈಟಲ್ ಓಕೆನಾ ಯಾವ ಜಾಬ್ ಅಪ್ಲೈ ಮಾಡ್ತಾ ಇದ್ದೀರಾ ಆ ಜಾಬ್ ನ ಸಬ್ಜೆಕ್ಟ್ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಸೊ ನೀವು ನಿಮ್ಮ ಒಂದು ರೆಸ್ಯೂಮ್ ನಳ್ಸ್ಕೊಡ್ಬಹುದು ಅಂತ ಹೇಳಿ ಹೇಳ್ಬೋದಾಗಿದೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಕೆನ್ಸರಿ ಸ್ಕೂಲ್ ಅಂಡ್ ಕಾಲೇಜ್ ಸೊ ಇಲ್ಲಿ ನೇಮಕಾತಿ ನಡೀತಾ ಇದೆ ಫೋನ್ ನಂಬರ್ ಕೂಡ ಇಲ್ಲಿ ಕೊಟ್ಟುವಂಥದ್ದು ನೋಡಿ ನಾನ್ ಟೀಚಿಂಗ್ ಪೊಸಿಷನ್ ಪೊಸಿಷನ್ಸ್ ಅಂತ ತಗೊಳ್ತಾ ಇದಾರೆ ನೋಡಿ ಇಲ್ಲಿ ಡೇಟಾ ಎಂಟ್ರಿ ಆಪರೇಟರ್ಗೆ ತಗೊಳ್ತಾ ಇದ್ದಾರೆ ಮತ್ತೆ ನೋಡಿ ಒಂದು ವೆಬ್ ಡಿಸೈನ್ ಮಾಡೋದಕ್ಕೆ ಮತ್ತೆ ಹಾರ್ಡ್ವೇರು ನೆಟ್ವರ್ಕಿಂಗು ಸಪೋರ್ಟ್ ಐ ಟಿ ಸಪೋರ್ಟು ಮತ್ತೆ ಸಿ ಸೈನ್ಸ್ ಲ್ಯಾಬ್ ಅಸಿಸ್ಟೆಂಟು ಈ ಎಲ್ಲ ತಗೊಳ್ತಾ ಇದ್ದಾರೆ ನೋಡಿ ಇಂಟ್ರೆಸ್ಟ್ ಇರುವಂಥವ್ರು ಎಚ್ ಆರ್ ಅಟ್ ಕೆನ್ ಡಾಟ್ ಇನ್ ಒಂದು ಮೇಲ್ನಡಿಗೆ ನೀವು ಮೇಲ್ ಮಾಡ್ಕೋಬೋದು ಅಂತ ಹೇಳಿ ಹೇಳ್ಬೋದಾಗಿದೆ ನೋಡಿ ನೆಕ್ಸ್ಟ್ ಮುಂದಿನದಾಗಿ ಸೊ ಸಾರಿ ಇದೇ ಇದೇ ರೀತಿಯಾಗಿ ನೋಡಿ ಟೀಚರ್ಸ್ ಕೂಡ ಕರೆದಿದ್ದಾರೆ ಸೀನಿಯರ್ ಸೆಕೆಂಡ್ರಿ ಸೆಕೆಂಡ್ರಿ ಪ್ರೈಮರಿ ಮತ್ತೆ ಫೈನ್ ಆರ್ಟ್ಸ್ ಪ್ರೈಮಿ ಪ್ರೈಮರಿ ಸೊ ಎಲ್ಲ ಕರೆದಿರುವಂಥದ್ದು ಸೊ ಖಂಡಿತವಾಗಿ ನೀವು ಅಪ್ಲೈ ಮಾಡ್ಕೊಬೋದು ನೋಡಿ ಗ್ರಾಜ್ಯುಯೇಟ್ಸ್ ಕೂಡ ಅಪ್ಲೈ ಮಾಡ್ಬೋದಂತೆ ಸೊ ರೆಪ್ಯಟೇಡ್ ಯೂನಿವರ್ಸಿಟಿಯಿಂದ ಮಾಡಿರೋ ಗ್ರ್ಯಾಜುಯೇಟ್ಸ್ ಕೂಡ ಅಪ್ಲೈ ಮಾಡ್ಕೊಬೋದು ಈ ಒಂದು ಹುದ್ದೆಗೆ ಟೀಚಿಂಗಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನೆಕ್ಸ್ಟ್ ನೋಡಿ ಮುಂದಿನದಾಗಿ ಸೊ ಪಾಲಿಸ್ಟಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಹೇಳಿ ಇದ್ದಾರೆ ಸೊ ವೈಟ್ ಫೀಲ್ಡ್ ಬೆಂಗಳೂರಿನಲ್ಲಿರುವಂಥ ಒಂದು ಸಂಸ್ಥೆ ನೋಡಿ ಇಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಮಾಡಿರೋರು ಬಿ ಎಡ್ ಮಾಡಿರೋರಿಗೆ ತಗೊಳ್ತಾ ಇದ್ದಾರೆ ಸೊ ಫಿಸಿಕ್ಸು ಕೆಮಿಸ್ಟ್ರಿ ಬಿಸ್ನೆಸ್ ಈ ಇದು ಇದೇ ಕೇಂಬ್ರಿಜ್ ಪ್ರೈಮರಿ ಇಂಗ್ಲಿಷ್ ಈ ಒಂದು ಶಾಲೆಗಳಲ್ಲೂ ಕೂಡ ಗ್ರಾಜುಯೇಷನ್ ಬಿ ಎಡ್ ಆಗಿರೋ ತಗೊಳ್ತಾಯಿದ್ದಾರೆ ಮತ್ತು ಅಲ್ಲಿ ಇಯರ್ಸ್ಗೆ ಮೈನ್ ಟೀಚರ್ಸ್ ಅಂಡ್ ಅಸಿಸ್ಟೆಂಟ್ ಟೀಚರ್ಸ್ ತಗೊಳ್ತಾ ಇದಾರೆ ಲೈಬ್ರರಿನ್ ತೊಗೊಳ್ತಾ ಇದ್ದಾರೆ ಸ್ಟೂಡೆಂಟ್ ಅಡ್ವೈಸರು ಮತ್ತೆ ನೋಡಿ ಅಡ್ಮಿನ್ ಅಸಿಸ್ಟೆಂಟ್ಸ್ ನೋಡಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್ಸು ಅಕೌಂಟ್ಸು ಎಕ್ಸಿಕ್ಯೂಟಿವ್ ಅಡ್ಮಿನ್ ಅಸಿಸ್ಟೆಂಟ್ ಈ ರೀತಿ ತಗೊಳ್ತಾ ಇದೆ ಪೋಸ್ಟ್ ಗ್ರಾಜುಯೇಷನ್ ಆಗಿರೋರು ವಿತ್ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇರುವಂತರ ಗ್ರಾಜುಯೇಷನ್ ಪೋಸ್ಟ್ ಆಗಿರೋರು ಖಂಡಿತವಾಗ್ಲೂ ನೀವು ಅಪ್ಲೈ ಮಾಡ್ಕೋಬಹುದು ಈ ಒಂದು ಅಡ್ಮಿಷನ್ ಮಾಡ್ಸ್ಕೊಳ್ಳೋದು ಮತ್ತೆ ರಿಸೆಪ್ಷನ್ ಆಗಿ ಕೆಲಸ ಮಾಡಿದಿರಾ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದೀರಾ ಖಂಡಿತವಾಗ್ಲೂ ಈ ಒಂದು ಹುದ್ದೆಗಳಿಗೆ ನೀವು ಅಪ್ಲೈ ಮಾಡ್ಕೋಬಹುದು ಮತ್ತೆ ನೋಡಿ ಲ್ಯಾಬ್ ಅಸಿಸ್ಟೆಂಟ್ ಕೂಡ ಕರಿತಾ ಇದ್ದಾರೆ ಸೊ ಬಿ ಎಸ್ ಸಿಗಬೇಕು ಅಂತ ಹೇಳಿ ಕೊಡ್ತಾ ಇದಾರೆ ಸೊ ಇಂಟ್ರೆಸ್ಟ್ ಇರುವಂತವರು ನೋಡಿ ಒಂದು ಮೇಲ್ ಇಡಿಗೆ ನೀವು ಕಳ್ಸ್ಕೊಳ್ಬೇಕಾಗುತ್ತೆ ಮತ್ತೆ ಒಂದು ಫೋನ್ ನಂಬರ್ ಕೂಡ ಈ ಒಂದು ಫೋನ್ ನಂಬರ್ ಕೂಡ ಮಾಡಿಕೊಂಡು ನೀವು ಇನ್ಫಾರ್ಮೇಶ ತಿಳ್ಕೊಬೋದಾಗಿದೆ ಸೊ ಸ್ನೇಹಿತರೆ ಸೊ ಎಲ್ಲ ಮಾಹಿತಿ ನಿಮಗಾಗಿ ಸೊ ಖಂಡಿತವಾಗಿ ನಿಮ್ಮ ಸ್ನೇಹಿತರಿಗೆ ಹೆಲ್ಪ್ ಹೋಗಬಹುದು ಖಂಡಿತವಾಗಿ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್